ನಮಸ್ಕಾರ ವೀಕ್ಷಕರೇ. ವಿಶ್ವಕಪ್ನ ತನ್ನ 2ನೇ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಪಡೆ ಅಫ್ಘಾನಿಸ್ತಾನವನ್ನು ಧೂಳಿಪಟ ಮಾಡಿದೆ. ರೋಹಿತ್ ಶರ್ಮಾ ಶತಕ ಸಿಡಿಸುವುದರೊಂದಿಗೆ ವಿಶ್ವ ದಾಖಲೆ ಬರೆದಿದ್ದಾರೆ. ವೀಕ್ಷಕರೇ, ರೋಹಿತ್ ಶರ್ಮಾ ಮಾಡಿದ ಆ ವಿಶ್ವ ದಾಖಲೆ ಯಾವುದು ಹಾಗೂ ಭಾರತ ಮತ್ತು ಅಫ್ಘಾನಿಸ್ತಾನ ಪಂದ್ಯ ಹೇಗಿತ್ತು ಎಲ್ಲ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ. ವೀಕ್ಷಕರೇ, ಕ್ರೋಷಿಯಾ ಕುರ್ಲಾ ಮೈದಾನದಲ್ಲಿ ಟಾಸ್ ಗೆದ್ದ ಅಫ್ಘಾನಿಸ್ತಾನ ಬ್ಯಾಟಿಂಗ್ ಆಯ್ದುಕೊಳ್ಳುತ್ತೆ. ಬ್ಯಾಟಿಂಗ್ ಆರಂಭಿಸಿದ ಅಫ್ಘಾನಿಸ್ತಾನಕ್ಕೆ ಬುಮ್ರಾ ಆರಂಭಿಕ ಆಘಾತ ನೀಡ್ತಾರೆ. ಅದರ ಹೊರತಾಗಿಯೂ ಶೈನ್ 80 ರನ್ ಹಾಗೂ ಅಜಮತ್ತುಲ್ಲಾ ಅವರ 62 ರನ್ಗಳ ಸಹಾಯದಿಂದ 272 ರನ್ ಗಳಿಸುತ್ತೆ. ಭಾರತದ ಪರ ಬುಮ್ರಾ 10 ಓವರ್ಗಳಲ್ಲಿ 39 ರನ್ ನೀಡಿ 4 ವಿಕೆಟ್ ಪಡೆದು ಅಫ್ಘಾನಿಸ್ತಾನ ತಂಡಕ್ಕೆ ಕಂಟಕವಾಗ್ತಾರೆ. ಇನ್ನು ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಕೂಡ 2 ವಿಕೆಟ್ ಪಡೆದರೆ ಠಾಕೂರ್ ಹಾಗೂ ಕುಲದೀಪ್ ಯಾದವ್ ತಲಾ 1 ವಿಕೆಟ್ ಪಡೆದರು. ಇನ್ನು 273 ರನ್ಗಳ ಗುರಿ ಪಡೆದ ಭಾರತ ರೋಹಿತ್ ಶರ್ಮಾ ಹಾಗೂ ಇಶಾನ್ ಕಿಶನ್ ಭರ್ಜರಿ ಆರಂಭ ನೀಡ್ತಾರೆ. ಈ ಜೋಡಿ ಮೊದಲ ವಿಕೆಟ್ಗೆ 156 ರನ್ ಗಳಿಸುತ್ತೆ. ರೋಹಿತ್ ಶರ್ಮಾ 62 ಎಸೆತದಲ್ಲಿ 16 ಬೌಂಡ್ರಿ ಹಾಗೂ 5 ಭರ್ಜರಿ ಸಿಕ್ಸರ್ಗಳ ಸಹಾಯದಿಂದ 131 ರನ್ ಗಳಿಸಿ ರಶೀದ್ ಖಾನ್ಗೆ ವಿಕೆಟ್ ಒಪ್ಪಿಸುತ್ತಾರೆ. ಈ ಶತಕದೊಂದಿಗೆ ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ಶತಕ ಸಿಡಿಸಿದ ಆಟಗಾರರಾಗಿ ವಿಶ್ವ ದಾಖಲೆ ಬರೆಯುತ್ತಾರೆ ರೋಹಿತ್ ಶರ್ಮಾ. ಸಚಿನ್ ತೆಂಡೂಲ್ಕರ್ ಅವರ 6 ಶತಕಗಳ ದಾಖಲೆ ಪುಡಿಗಟ್ಟಿ ಮುಂದೆ ಸಾಗಿದ್ದಾರೆ ರೋಹಿತ್ ಶರ್ಮಾ. ಈಗ ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ಶತಕ ಸಿಡಿಸಿದ ಆಟಗಾರರಾಗಿ ಹೊರಹೊಮ್ಮಿದ್ದಾರೆ. ಒಟ್ಟು 7 ಶತಕ ಸಿಡಿಸಿ ಈ ದಾಖಲೆ ಬರೆದಿದ್ದಾರೆ. ಈ ಹಿಂದೆ 2019 ಒಂದೇ ವಿಶ್ವಕಪ್ನಲ್ಲಿ 5 ಶತಕ ಸಿಡಿಸಿ ದಾಖಲೆ ಬರೆದಿದ್ದಾರೆ ರೋಹಿತ್ ಶರ್ಮಾ. ಇನ್ನು ವಿರಾಟ್ ಕೊಹ್ಲಿ, ಅಜಯ 55 ರನ್ ಸಿಡಿಸಿ ಭಾರತವನ್ನು ಗೆಲುವಿನ ದಡ ಮುಟ್ಟಿಸುತ್ತಾರೆ. ಶ್ರೇಯಸ್ ಅಯ್ಯರ್ ಅವರು 25 ರನ್ ಸಿಡಿಸಿ ಅಜೇಯರಾಗಿ ಉಳಿತಾರೆ. ವಿಶ್ವಕಪ್ನಲ್ಲಿ ಸತತ 2 ಗೆಲುವು ಸಾಧಿಸಿದ್ದು 4 ಪಾಯಿಂಟ್ನೊಂದಿಗೆ 2ನೇ ಸ್ಥಾನಕ್ಕೆ ಲಗ್ಗೆಯಿಟ್ಟಿದೆ ಭಾರತ. ವೀಕ್ಷಕರೇ, ಭಾರತದ ಈ ಗೆಲುವಿನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.